ಕೆ ಶಿವಕುಮಾರ್ ನೀನು ಹುಟ್ಟಿದಿ ದೇವೇಗೌಡ ಸಾಹೇಬ್ರ ರಾಜಕಾರಣಕ್ಕೆ ಬಂದಾಗ ಇವ್ರಿಬ್ರಿಗೂ ಮಾನನೂ ಇಲ್ಲ ಮರ್ಯಾದೆನೂ ಇಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿ ಕಂಡಂತ ನಮ್ಮ ಸರ್ಕಾರದಲ್ಲಿ ಹಗರಣ ಆಗಿದೆ ಸಿದ್ದರಾಮಯ್ಯನಂತಹ ಡೊಂಗಿ ಸಮಾಜವಾದಿ ಕರ್ನಾಟಕದ ಇತಿಹಾಸದಲ್ಲೇ ಇಲ್ಲ ದಾ ಕಟ್ ಯಾಕೆ ಯಾಕೇಳಿ ದುಡ್ಡನ್ನ ಒಡ್ಕೊಂಡ್ ಮನಿ ಕಂಡವ್ರ ದಲಿತರು ಸರ್ವನಾಶ ಮಾಡಿದ್ರು ರಾಜೀನಾಮೆ ಕೊಟ್ರೆ ನೀವ್ ಇದಕ್ಕೆ ಅವಾಗ ಐದನೇ ಆಯ್ಕೆ ಒಪ್ಕೋತೀವಿ ಎಸ್ ವೀಕ್ಷಕರೇ ಬಿಜೆಪಿ ಹಾಗೂ ಜೆಡಿಎಸ್ ನ ಪಾದಯಾತ್ರೆ ಈಗಾಗ್ಲೇ ಅರಮನೆ ನಗರಿ ಮೈಸೂರನ್ನ ತಲುಪಿದೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಈ ಒಂದು ಪಾದಯಾತ್ರೆಯನ್ನ ಅವರು ಬೆಳೆಸಿದ್ರು ಬೆಳೆಸಿರುವಂತದ್ದು ಈಗಾಗಲೇ ಸಾಕಷ್ಟು ಏನು ಸಂಖ್ಯೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಡಿ ಎರಡೂ ಕಾರ್ಯಕರ್ತರುಗಳು ಏನು ಜಂಟಿಯಾಗಿ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂತದ್ದು ನನ್ ಜೊತೆ ಈಗಾಗಲೇ ಆ ಎಸ್ ನ ಕಾರ್ಯಕರ್ತರುಗಳಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಮೊದ್ಲೇದಾಗಿ ಈ ಒಂದು ಪಾದಯಾತ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಪಕ್ಷದವರು ಸೇರಿ ರಾಜ್ಯ ಸರ್ಕಾರದ ಹಗರಣಗಳ ಕುರಿತು ಏನ್ ಹೇಳ್ತೀರ ಭಾರತ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿ ಕಂಡಂತ ಏನು ವಿಧಾನಸೌಧದಲ್ಲಿ ನಡೆಯುತ್ತಿರುವಂತಹ ಸೆಷನ್ ಸಂದರ್ಭದಲ್ಲಿ ಎಸ್ ನಮ್ಮ ಸರ್ಕಾರದಲ್ಲಿ ಹಗರಣ ಆಗಿದೆ ಎಂಬತ್ತೊಂಬತ್ತೊಂಬತ್ತು ಕೋ ಎಂಬತ್ತೊಂಬತ್ತು ಕೋಟಿ ಹಗರಣ ಆಗಿದೆ ಅದನ್ನ ದುಡ್ಡನ್ನ ರಿಕವರಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಪ್ಕೊಂಡಂತ ಸಿದ್ದರಾಮಯ್ಯನಿಗೆ ಈ ರಾಷ್ಟ್ರದ ಜನರ ಪರವಾಗಿ ಸತ್ಯ ಹೇಳಿದಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಒಂದೇದಾಗಿ ಎರಡನೇದಾಗಿ ಈ ಬೆಂಗಳೂರಿಂದ ಮೈಸೂರಿನವರೆಗೂ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ಕೊ ಬರ್ತಾ ಇದಾರೆ ಯಾರು ಸ್ವಯಂ ಘೋಷಿತ ದೇವಮಾನವ ಬಂಡೆ ಬಂಡೆ ಏನಂತ ಹೇಳ್ತಾ ಇದ್ದಾರೆ ೀ ನಿಖಿಲ್ ಕುಮಾರಸ್ವಾಮಿ ಅವರೇ ನಾನ್ ರಾಜಕೀಯಕ್ಕೆ ಬಂದಿದ್ದಾಗ ನೀ ಹುಟ್ಟಿದೇನ್ರಿ ಅಂತ ಮಿಸ್ಟರ್ ಡಿ ಕೆ ಶಿವಕುಮಾರ್ ನೀನ್ ಹುಟ್ಟಿದಿ ದೇವೇಗೌಡ ಸಾಹೇಬ್ರ ರಾಜಕಾರಣಕ್ಕೆ ಬಂದಾಗ ನಿನಗೆ ಎಲ್ಲಿಂದ ಬಂದಿದೆ ತಾಕತ್ತು ಯಾವ ಯಾವ್ಯಾವ ರೀತಿ ಮಾತನಾಡ್ತಾ ಏ ವಿಜಯೇಂದ್ರ ಏ ಅಶೋಕ ಏ ಕುಮಾರಸ್ವಾಮಿ ನಾವ್ ಇಲ್ಲಿ ಎಲ್ಲರೂ ಏನು ಡಿ ಕೆ ಶಿವಕುಮಾರ್ ಮಾತನಾಡ್ತಾವ್ರಲ್ಲ ಅವ್ರ ಚಡ್ಡಿಯಿಂದ ಕೆಳಗಡೆ ಮಾತಾಡೋ ಶಕ್ತಿಯನ್ನ ನಮ್ಮ ಪಕ್ಷ ಕೊಟ್ಟಿದೆ ಆದರೆ ಪೂಜ್ಯ ದೇವೇಗೌಡ ಅವರ ಮನಸ್ಸಿಗೆ ನೋವು ಮಾಡಬಾರ್ದು ಅಂತೇಳಿ ನಾವೆಲ್ಲ ರೆಸ್ಪೆಕ್ಟ್ ಕೊಡ್ತಾ ಇದೀವಿ ಇವ್ರಿಬ್ರಿಗೂ ಮಾನನೂ ಇಲ್ಲ ಮರ್ಯಾದನೂ ಇಲ್ಲ ಮೂಡ ಹಗರಣ ಹದಿನಾಲ್ಕು ಸೈಡ್ ತಗೊಂಡವ್ರಲ್ಲ ಸಿದ್ದರಾಮಯ್ಯವರು ನನ್ನ ನೆನ್ತಿ ಮನೆಯಿಂದ ಆಚಿಕೆ ಬಂದಿಲ್ಲ ಕಾರ್ಯಕರ್ತರವ್ರದ್ದು ಯಾರ ನಾಯಕನ ಹೆಂಡತಿ ಮುಖನೇ ನೋಡಿಲ್ಲ ಅಂತ ಹೇಳ್ತಾವ್ರಲ್ಲ ಸಿದ್ದರಾಮಯ್ಯವ್ರೆ ಒಂದು ಲಕ್ಷ ಜನರಿಗೆ ಮೂಡ ಸೈಟ್ ಕೊಟ್ಟಿಲ್ಲ ಬಡವರಿಗೆ ನಿಮ್ಗೆ ಹೇಗ್ ಹದಿನಾಲ್ಕು ಸೈಟ್ ಬಂತು ನಿಮ್ಮ ಹದಿನಾಲ್ಕು ಸೈಟ್ ಬಡವರಿಗೆ ಒಂದೇ ಒಂದು ಸೈಟ್ ಇಲ್ಲ ಒಂದು ಲಕ್ಷ ಜನ ಕಾಯ್ತಾ ಇದ್ದಾರೆ ಇಪ್ಪತ್ತೊಂದು ವರ್ಷಗಳಿಂದ ಸಿದ್ದರಾಮಯ್ಯನಂತಹ ಡೊಂಗಿ ಸಮಾಜವಾದಿ ಕರ್ನಾಟಕದ ಇತಿಹಾಸದಲ್ಲೇ ಇಲ್ಲ ಬೋಗಾಸ್ ಮುಖ್ಯಮಂತ್ರಿ ಒಬ್ಬ ದೊಡ್ಡ ಬೋಗಾಸ್ ಅದಕ್ಕೋಸ್ಕರ ಇನ್ನೊಂದು ಹೇಳ್ಬಿಡ್ತೀನಿ ಪಾಪರಿ ಆ ದುಡ್ಡು ಯಾರ್ದು ಎಸ್ ಸಿ ನನ್ನ ಸಹೋದರರಿಗೆ ಸೇರಿದಂತ ದುಡ್ಡು ಈ ಎಸ್ ಸಿ ಎಸ್ ಟಿ ಸಹೋದರರ ಹೆಸರು ಹೇಳ್ಕೊಂಡು ನಾನು ಅಹಿಂದ ನಾಯಕ ಅಲ್ಪಸಂಖ್ಯಾತರ ಈ ಹಿಂದುಳಿದ ದಲಿತ ಸಿದ್ದರಾಮಯ್ಯವರೇ ದಲಿತರೆಲ್ಲ ಕೇಳಿಸ್ಕೋಬೇಕು ದ ಕಟ್ ಮಾಡ್ಕೊಬಿಟ್ಟವ್ರ ಯಾಕೆ ಹೇಳಿ ದುಡ್ಡನ್ನ ಹೊಡ್ಕೊಂಡು ಮನಿ ದಲಿತರು ಸರ್ವನಾಶ ಮಾಡಿದ್ರು ಇನ್ನು ಆ ಈ ಸಂಖ್ಯಾತರನ್ನ ಉಳಿಸಿದ ಅವ್ರನ್ನ ಉಳಿಸಿಲ್ಲ ಬ್ರದರ್ ಅಲ್ಲಿ ಜಮೀರು ಮಾತಾಡ್ತಾನೆ ಏನಂತ ಬೆಂಗಳೂರಿಂದ ಬರ್ಬೇಕಾರೆ ಕೆಳಗಡೆ ಕಾಕಿ ಚಡ್ಡಿ ಒಂದು ಉಳಿದಿದೆ ಅಂತ ನಮ್ಮ ಪಕ್ಷದ ಮೇಲೆ ಜಮೀರ್ ಅವರೇ ನಿಮ್ಗೆ ಚಡ್ಡಿ ಇಲ್ದಿದಂಗೆ ಕಿತ್ಕೊಳ್ತಾರೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಸೇರ್ಕೊಂಡು ಅನ್ನೋದ್ನ ಇವತ್ ನಾನು ಹೇಳ್ತೇನೆ ನಿಮ್ ಇವ್ರ ಮೂರ್ ಜನಕೂ ನಾಳೆ ಬೆಳಿಗ್ಗೆ ಹನ್ನೆರಡು ಗಂಟೆವರೆಗೂ ಈ ರಾಜ್ಯದ ಜನರು ಏನ್ ಮೈಸೂರಿನಲ್ಲಿ ನಾವು ಸಭೆ ಸೇರತ್ತೆ ಸೇರ್ತಾ ಇದೀವಿ ಅಲ್ಲಿವರೆಗೂ ಸಮಾಧಾನವಾಗಿರಿ ಇನ್ನ ದಲಿತ ಸಿಎಂ ಹಾಗೇನೆ ಅಹಿಂದ ಸಿಎಂ ಅಂತಾನೆ ಹೆಸರುವಾಸಿ ಆಗಿದ್ದಂತವ್ರು ಸಿಎಂ ಸಿದ್ದರಾಮಯ್ಯವ್ರು ಸೊ ಎಲ್ಲೋ ಒಂದ್ ಕಡೆ ಆ ಜನಪ್ರಿಯತೆ ಕುಸಿತಾ ಇದೆ ಅಂತ ಅನ್ಸುತ್ತಾ ತಮ್ಗೆ ಮಾತಾಡಿ ನಾಚಿಕೆ ಹಾಕ್ಬೇಕು ನಿಜವಾಗ್ಲೂ ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ಪಬ್ಲಿಕ್ ಟಿವಿಲ್ ಹೇಳ್ತಾ ಇದಾರೆ ಆಯ್ತು ನನಗ್ ಬೇಡ ತೊಗೊಂಬಿಟ್ಲಿಕ್ಕೆ ವಾಪಸ್ ಇವತ್ತೇ ಹದ್ನಾಕ್ ಸೈಟು ಅಂತಾರೆ ಆಗ ನಾಚಿಕೆ ಆಗಲ್ವಾ ಯಾವನಾರ ಕಳ್ಳ ಕದ್ಬಿಟ್ಟು ವಾಪಸ್ ಕೊಟ್ಬಿಟ್ರೆ ಇವತ್ತು ನಾವು ಬೇಡ ಅಂತ ಅವ್ನಿಗೆ ಶಿಕ್ಷೆ ಕಮ್ಮಿ ಆಗತ್ತಾ ಏನೇ ಆದ್ರೂ ಕಳ್ಳ ಕಳ್ಳನೇ ಈಗ ಅವನು ಯಾವ ಶಿಕ್ಷೆ ಕೊಟ್ಟರು ಕೂಡ ನನ್ನ ಹೆಂಡತಿ ಗೊತ್ತೇ ಇಲ್ಲ ಹದಿನಾಲ್ಕು ಸೈಟು ಅಂತಾರೆ ಸೈನ್ ಯಾರು ಹಾಕಿದ್ರು ಸ್ವಾಮಿ ಸಿದ್ದರಾಮಯ್ಯನವ್ರೇ ಎಲ್ಲ ನಿಮ್ಮ ಮನೆಯವರು ನೀವು ಎಲ್ಲ ಸೈರಿದ್ರೆ ನೀವು ಆದೇಶ ಕೊಟ್ಟ ಮೇಲೆ ಅದು ಮಾಡೋದು ಇವತ್ತು ನೀವು ವಾಪಸ್ ತಗೊಳ್ಳಿ ಹದಿನಾಲ್ಕು ಸೈಟು ನನಗೆ ಬೇಕಾಗಿಲ್ಲ ಅಂತ ಹೇಳ್ತಿರಲ್ಲ ಆದ್ರೆ ಕುಮಾರಸ್ವಾಮಿ ಮೇಲೆ ಅಪಾದನೆ ಮಾಡ್ತಿರಲ್ಲ ನೀವು ಅವ್ರು ಕೊಟ್ಟಿದ್ದೀರಾ ನೀವು ಸೈಟ್ನ ಅವ್ರಿಗೆ ಏನು ಕೊಟ್ಟು ಇಲ್ಲ ಅವ್ರು ಶಾಂಕ್ಷನ್ನು ಮಾಡಿಲ್ಲ ಆದ್ರೆ ಬರತಿ ಬಸವರಾಜು ಸ್ವಾಮಿ ಅವರು ಸೈಟ್ ತಗೊಂಡಿದ್ದಾರೆ ಅಂತ ಬುಕ್ಸ್ ತೋರ್ತೀರಾ ಬೈರತಿ ಅವರು ಒಂದ್ ಹೇಳಕ್ ಇಷ್ಟಪಡ್ತೀನಿ ನೈತಿಕತೆ ಇದ್ರೆ ನೀವೇನಾದ್ರೂ ನಿಜವಾದ ಈ ಒಂದು ನಾಯಕರ ನಾಯಕರಾಗಿದ್ರೆ ನೀವು ಮದ್ದು ರಾಜೀನಾಮೆ ಕೊಡಿ ನಾಳೆ ರಾಜೀನಾಮೆ ಕೊಟ್ರೆ ನೀವ್ ಇದಾಗ್ಲಾ ಐಂದ ನಾಯಕ ಅಂತ ಒಪ್ಕೋತೀವಿ ಅಲ್ಲಿವರೆಗೂ ನೀವು ಬೋಗಸ್ ಐಂದ ನಾಯಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಡಿಯೂರಪ್ಪನವರು ಏನೋ ಸಿ ಎಂ ಇದ್ದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಆರೋಪ ಬರಕ್ಕೆ ಹಾಗೇನೆ ಅವರು ಜೈಲಿಗೆ ಹೋಗೋಕೆ ಕಾರಣ ಇದೇ ಮುಖ್ಯ ಏನು ಡಿ ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನೋದು ಆರೋಪ ನೋಡಿ ಯಾರು ಯಾರ್ ಜೈಲ್ಗೆ ಹೋಗಕು ಯಾರು ಕಾರಣ ಅಲ್ಲ ಕಾನೂನು ಯಾರು ಏನೇ ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ಕೊಡೋದು ಕಾನೂನು ಜಡ್ಜ್ ಅವರು ಕುಮಾರಣ್ಣ ಜೈಲ್ ಕಳಸಕ್ಕೆ ಅಯೋಗ್ಯರು ಮಾತಾಡ್ತಾರೆ ಅಂತ ಅನ್ಬಿಟ್ಟು ಆ ಕ್ವಶನ್ ನ ದಯಮಾಡಿ ಅವ್ರಿಗೆ ತಲೆಯಲ್ಲಿ ಏನಾರು ಜ್ಞಾನ ಇದ್ರೆ ಯಾರು ನಮ್ಮ ಮೇಲೆ ಏನು ಆರೋಪ ಮಾಡ್ತಾ ಇದ್ದೀರಾ ನಮ್ಮನ್ನೇನು ಏನು ಸರ್ಕಾರವನ್ನ ಪತನಗೊಳ್ಸಕ್ ಪ್ರಯತ್ನ ಪಡ್ತಾ ಇದ್ದೀರಾ ಏನು ಮುಖ್ಯಮಂತ್ರಿಯನ್ನ ಸ್ಥಾನದಿಂದ ಕೆಳಗಿಳ್ಸ್ಬೇಕಂತ ಪ್ರಯತ್ನ ಪಡ್ತಿದಿರಾ ಇದೇ ಕೆಲಸವನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಹಿಂದೆ ಯಡಿಯೂರಪ್ಪನವರು ಇದ್ದ ಸಂದರ್ಭದಲ್ಲೂ ಕೂಡ ಮಾಡಿದ್ದು ಅಂತ ಹಾಗಾದ್ರೆ ಇವ್ರು ಒಪ್ಕೊಂತ ಇದಾರೆ ತಾನೆ ನಾವು ತಪ್ಪು ಮಾಡಿದೀವಿ ಅಂತ ಅನ್ಬಿಟ್ಟು ಇಡೀ ದೇಶದಲ್ಲಿ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಮೂಡಾಗರಣ ಮತ್ತೆ ವಾಲ್ಮೀಕಿ ಹಗರಣ ಇವರು ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಇವರ ಫೈನಾನ್ಸ್ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ಹೈದರಾಬಾದ್ಗೆ ಇವ್ರ ಅಕೌಂಟ್ಗೆ ತೊಂಬ ಎಂಬತ್ತೊಂಬತ್ತು ಕೋಟಿ ಹಣ ಹೋಗಿದ್ಯಲ್ಲ ಇದು ನಾಚಿಕೆ ಮನ ಇಟ್ಕೊಂಡು ಇನ್ನ ಇವ್ರ ಮುಖ್ಯಮಂತ್ರಿ ಕುರ್ಚಿರಿದಾರಲ್ಲ ಕಾಂಗ್ರೆಸ್ ಅವರೇನು ಪಿತ್ರಾರ್ಜಿತ ಆಸ್ತಿನ ಏನು ಸಿಎಂ ಕುರ್ಚಿ ಕಾಂಗ್ರೆಸ್ನವರ ಪಿತ್ರಾರ್ಥಿತ ಆಸ್ತಿ ನಾನು ಆಚೆ ಆಗಲ್ವಾ ಸಿದ್ದರಾಮಯ್ಯ ಹಿಂದ ನಾಯಕ ಅಂತಾರೆ ನಾನು ಸಮಾಜವಾದಿ ನಾಯಕ ಅಂತಾರೆ ಮಾನವ ಮರೀದಿ ಇವ್ರಿಗೆ ಇವರಿಗೆ ನಿಜವಾಗ್ಲು ಇವರು ದಲಿತರ ಹೆಸರು ಇಟ್ಕೊಂಡ್ ಬಂದಂತವ್ರು ಅಧಿಕಾರಕ್ಕೆ ಇವತ್ತು ದಲಿತರಿಗೆ ಮೋಸ ಮಾಡ್ತಾ ಇದಾರಲ್ಲ ಹಿಂದುಳಿದವ್ರಿಗೆ ಇವ್ರಿಗೆ ಇವ್ರು ನೈತಿಕ ಹೊಣೆ ಒತ್ತಿರ ರಾಜೀನಾಮೆ ಕೊಡ್ಬೇಕಾರೆ ಇಷ್ಟೋತ್ಕೆ ಮಾನವ ಮರಿದಿಲ್ದೆ ಕುರ್ಚಿ ಕಟ್ಕೊಂಡಿರೋ ದಪ್ಪ ಚರ್ಮದ ಜನ ಇವರು ಇವರು ದಲಿತರನ್ನ ಹಿಂದುಳಿದವರನ್ನ ತುಳ್ಕೊಂಡು ಬೆಳೆದು ಬಂದಿರೋಂತ ನಾಯಕರು ಇವರು ಇವ್ರಿಗೆ ಮಾನ ಮರೀದಿ ಇದ್ರೆ ಈ ಕೂಡ್ಲೆ ಹತ್ತನೇ ತಾರೀಕು ಒಳಗಡೆ ರಾಜೀನಾಮೆ ಕೊಡಬೇಕು ಇಲ್ಲ ಅಂತಂದ್ರೆ ಇವ್ರನ್ನ ಜನನೇ ಚೀತು ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಅವರ ಅವರ ವಿರುದ್ಧವಾಗಿ ಜಾಹಿರಾತುಗಳನ್ನ ನೀಡಿದಂತದ್ದು ಅವರು ಸೊ ಆ ಬಿ ಆ ಒಂದು ಜಾಹೀರಾತುಗಳಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಉತ್ತರ ಕೊಡ್ಬೇಕು ಹಾಗೇನೆ ಅದೇ ಏನು ಬಿಜೆಪಿ ಬಿಜೆಪಿಯವ್ರ ಒಟ್ಟಿಗೆ ಸೇರ್ಕೊಂಡು ಜೆಡಿಎಸ್ನವರು ಪಾದಯಾತ್ರೆ ಬೆಳೆಸಿದ್ದಾರೆ ಅಂತ ಪಾದಯಾತ್ರೆ ಮಾಡ್ತಾರ ವಿಚಾರನೇ ಬೇರೆ ಅವ್ರು ಕೇಳಿದ ಟಾಪಿಕ್ ಬೇರೆ ಮಾಡ್ತಾರ ವಿಚಾರ ಯಾವ್ದು ಮೂಡ ಹಗರಣ ಅದು ವಾಲ್ಮೀಕಿ ಹಗರಣ ಅದು ಅದು ಕೂಡ ಮಾಡ್ತಾರೆ ನೋಡಿ ಪುಲ್ವಾಮಾ ದಾಳಿನಲ್ಲಿ ಸೈನಿಕರು ಎಂಟಿ ಸತೋದರ ಸೈನಿಕರವರು ಮೂಡದಲ್ಲಿ ಅವ್ರ ಮಿಸ್ಸಸ್ ಅರ್ಜಿ ಹಾಕಿದ ಅದನ್ನ ರಿಜೆಕ್ಟ್ ಮಾಡಿದಾರೆ ಯಾಕೆ ಸಿದ್ದರಾಮಯ್ಯ ಕೊಡೋದಿಕ್ಕೆ ಬೇರೆ ಯಾರಿಗೂ ಅಲ್ಲ ಅವ್ರ್ ಮಿಸ್ಸಸ್ ಕೊಡೋದಿಕ್ಕೋಸ್ಕರ ಅಂತ ಪುಲ್ವಾಮಾ ದಾಳಿನಲ್ಲಿ ಮರಣ ಅಂತ ವೀರ ಯೋಧ್ ಸೈಟ್ ನುಂಗ್ತವ್ರ ಅಂದ್ರೆ ಇನ್ ಏನೇನ್ ನುಂಗಲ್ಲ ಸಿದ್ದರಾಮಯ್ಯನವ್ರು ನೋಡ್ರಿ ಮನುಷ್ಯಂಗೆ ಮನುಷ್ಯನೇ ವೈರಿ ಹಾಗಂತ ಇವನ್ ಮನುಷ್ಯಗಲ್ಲ ಇಡೀ ರಾಜ್ಯಕ್ಕೆ ವೈರಿ ಇವ್ರು ಅಲ್ಲಿ ಸೆಷನ್ ಅಲ್ಲಿ ಏನಾದ್ರು ಚರ್ಚೆಗೆ ಅವಕಾಶ ಕೊಟ್ಟಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತಾಗಿರೋದು ಇವತ್ತು ನೋಡಿ ಬೆಂಗಳೂರಿಂದ ಮೈಸೂರ್ವರೆಗೂ ನಾವು ಪಾದಯಾತ್ರೆ ಮಾಡ್ಕೊಂಡು ಜನಾಂದೋಲನ ಮಾಡಬೇಕಾಗಿಲ್ಲ ಸಿದ್ದರಾಮಯ್ಯರ ಇಳಿಸೋದಿಕ್ಕೆ ಡಿ ಕೆ ಶಿವಕುಮಾರ್ ಜನಾಂದೋಲನ ಮಾಡ್ಕೊಂಡು ಮುಂದೆ ಹೋಗ್ತವ್ರೆ ನಮ್ಗ್ ದಾರಿ ಮಾಡ್ಕೊಟ್ಟು ಬನ್ನಿ ಬೇಗ ಇಳಿಸಿ ಅಂತ ಆದ್ರೆ ಸಿದ್ದರಾಮಯ್ಯ ಗೊತ್ತಾಗ್ತಾ ಇಲ್ಲ ಆದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಇಬ್ರು ಸೇರಿ ಸಿದ್ದರಾಮಯ್ಯವ್ರನ್ನ ಇಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಕ್ ಹೊರಟಿದ್ದಾರೆ ಸಿದ್ದರಾಮಯ್ಯ ಇಳಿಸ್ಬಿಟ್ಟು ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಜೆಡಿಎಸ್ ಅಲ್ಲೂ ಇಲ್ಲ ಬಿಜೆಪಿ ಇಲ್ಲ ಅವರು ನಮ್ಮ ವಿರೋಧಿ ಕಾಂಗ್ರೆಸ್ ಅವರು ಟಾರ್ಗೆಟ್ ಸಿದ್ದರಾಮಯ್ಯ ಮಾಡ್ತಾ ಇದ್ರ ಸಿದ್ದರಾಮಯ್ಯ ಇಡೀ ಸರ್ಕಾರ ಅವ್ರ ನಮಗೆ ಕಾಂಗ್ರೆಸ್ ಅವರೇ ಟಾರ್ಗೆಟ್ ಸರ್ಕಾರದೇ ಟಾರ್ಗೆಟ್ ಸರ್ ಭ್ರಷ್ಟ ಭ್ರಷ್ಟ ಸರ್ಕಾರ ಇದು ಎಷ್ಟು ಭ್ರಷ್ಟ ಆಗಿದೆ ಸರ್ಕಾರದಲ್ಲಿ ಒಂದ ಎರಡ ಮೊನ್ನೆ ನೋಡಿ ಒಬ್ರು ಪಿ ಎಸ್ ಐ ನೇಣಾಕೊಂಡಿದ್ದಾರೆ ಯಾರ ಕಾರಣ ಅವ್ರೆ ಆಮೇಲೆ ಜಡ್ಜ್ ಜಡ್ಜ್ ಮುಂದೆ ಮುಂದೆ ಒಬ್ಬ ಅಲ್ಲಿ ಎಂಪ್ಲಾಯಿ ಮೊನ್ನೆ ಜಡ್ಜ್ ಮುಂದೆ ಒಬ್ರು ಸಿ ಅಲ್ಲಿ ಎಂಪ್ಲಾಯಿ ಹೇಳ್ತಾರೆ ಕಾಂಗ್ರೆಸ್ ಶಾಸಕರು ನನ್ಗೆ ಒತ್ತಡ ಇದೆ ನನಗೆ ಗಾಂಜಾ ಕೇಸ್ ಆಗಿಬಿಟ್ಟು ಒಳಗಡೆ ಎನ್ ಡಿ ಪಿ ಎಸ್ ಆಗಬಿಟ್ಟು ಒಳಗಡೆ ಕಳಿಸಿದ್ದಾರೆ ನನ್ಗೆ ಅಂತ ಶಿವಮೊಗ್ಗದಲ್ಲಿ ಇದ ಕಾಂಗ್ರೆಸ್ ಆಡಳಿತ ಕೃಷ್ಣ ಅವರ ಬಗ್ಗೆ ಜಡ್ಜ್ ಎದುರುಗಡೆ ಒಬ್ಬ ಕೆ ಪಿ ಟಿ ಸಿ ಎಲ್ ಇಂಜಿನಿಯರು ಕೇಳ್ತಾರೆ ಏನಂತ ಅಂದರೆ ನನಗೆ ಡಿಒ ಎಸ್ ಪಿನ ಬಿಟ್ಟುಬಿಟ್ಟು ನನಗೆ ಪ್ರಾಣ ಬೆದರಿಕೆ ಇದೆ ನನಗೆ ಈ ಸರ್ಕಾರದಿಂದ ಈ ಥರ ಇದೆ ಅಂತ ಯಾವ ಥರ ಅಧಿಕಾರಿಗಳನ್ನು ನಡೆಸ್ಕೊಂಡು ನೀವು ಇದು ಮಾಡ್ತಾ ಇದ್ದೀರಿ ಭ್ರಷ್ಟ ಅಧಿಕಾರಿಗಳನ್ನು ನಿಮ್ಮ ಜೊತೆ ಇಟ್ಕೊಂಡು ನಿಜವಾದ ಸ್ವಜನಪತವ್ರನ್ನೆಲ್ಲ ಇದು ಮಾಡ್ಕೊಂಡು ನೀವು ಏನಾರು ಯಾರ್ಯಾರನ್ನು ತುಳಿಬೇಕಂತ ಇದ್ದೀರಿ ನಿಮಗೆ ಅನ್ಯ ಪಕ್ಷಗಳನ್ನು ಕಂಡ್ರೆ ಆಗೋದಿಲ್ಲ ಈ ರಾಜ್ಯದಲ್ಲಿ ನೀವು ಮಾಡಿದಂಥ ಹಗರಣಗಳ ಬಗ್ಗೆ ಏನಾದರೂ ಕೇಳಿದ್ರೆ ನೀವ್ ಹೇಳ್ತೀರಿ ಕುಮಾರಸ್ವಾಮಿ ಅವ್ರದ್ದು ಹಳೆ ಹಗರಣ ಅವತ್ ನೀವು ವಿರೋಧ ಪಕ್ಷದಲ್ಲಿ ಇದ್ರಲ್ಲಿ ಅವತ್ತೇ ನೀವು ಕೇಳ್ತಾ ಇದ್ರ ನೀವು ಅವತ್ತೇ ಕೇಳ್ಬೇಕಿತ್ತು ನೀವ್ ಕೇಳ್ಬೇಕಿತ್ತು ನಿಮ್ ಸರ್ಕಾರ ಇತ್ತಲ್ಲ ಅವತ್ತು ಹಗರಣ ತೆಗಿಬೇಕಿತ್ತು ಏನ್ ಮಾತಾಡ್ತೀರಿ ನೀವು ಕುಮಾರಸ್ವಾಮಿ ಅವ್ರ ಬಗ್ಗೆ ಹಾ ಲೋಕಾಯುಕ್ತ ಅನ್ನೇ ಮುಚ್ಚಿದ್ದೀರಿ ನೀವು ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ನಿಮಗೆ ಮಾತಾಡೋ ಅರ್ಹತೆ ಇದೆಯಾ ನಿಮ್ಮನ್ನ ನೋಡಿ ನಾವು ಸಮಾಜವಾದಿ ಕಲಿಬೇಕಂತ ಇದ್ದು ಸಿದ್ದರಾಮಯ್ಯ ಅವರ ನೋಡಿ ಅವ್ರನ್ನ ನೋಡಿ ಕಲಿಕ್ಕೆ ನಿಜವಾಗ್ಲು ಇವತ್ತಿನ ಯೂಸ್ ಮರ್ಯಾದೆ ಪ್ರಶ್ನೆ ಆಗ್ತಾ ಇದೆ ಅವರು ಜೆಡಿಎಸ್ ಅಲ್ಲಿ ಇರೋ ತನಕ ಒಂದು ಮಟ್ಟದಲ್ಲಿ ಇವತ್ತು ಅವರು ಸಮಾಜವಾದ ತನವನ್ನ ಕಾಂಗ್ರೆಸ್ ಗೆ ಮಾರ್ಕೊಂಡಿದ್ದಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ತಾವಿಷ್ಟು ಪಾದಯಾತ್ರೆಯನ್ನು ಮಾಡ್ತೇವೆ ಅಣ್ಣ ಇರ ಕೂಡ ಏನು ತಾವು ಸಿಎಂ ನ ಕೆಳಗಿಳಿಸೋಕೆ ಪಾದಯಾತ್ರೆ ಮಾಡ್ತಾ ಇರೋದು ಅಥವಾ ರಾಜ್ಯ ಸರ್ಕಾರವನ್ನು ಪತನ ಮಾಡೋಕೆ ಪಾದಯಾತ್ರೆ ಮಾಡ್ತಿರೋದು ಅದು ತಮ್ಮ ಪಾದಯಾತ್ರೆಯ ಮುಖ್ಯ ಉದ್ದೇಶ ತಮ್ಗೆ ಗೊತ್ತಿರುವಂತದ್ದು ಆದ್ರೆ ಆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂತದ್ದು ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಮ್ ಸರ್ಕಾರವನ್ನ ಬೀಳ್ಸೋಕೆ ಸಾಧ್ಯವಿಲ್ಲ ನಮ್ದು ಸ್ಥಿರ ಸರ್ಕಾರ ಅಂತ ಏನ್ ಹೇಳ್ತೀರಾ ಇಲ್ಲ ಇಲ್ಲ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ನಿಜವಾಗ್ಲೂ ಯಾಕೆಂದ್ರೆ ಅವ್ರಿಗೆ ಆತ್ಮಾಭಿಮಾನ ಆತ್ಮಾವಲೋಕನ ಮಾಡ್ಕೊಂಡ್ರೆ ಅವರೇ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಅವ್ರ ಏನಾಗಿರ ಬಂಡ್ಗೆಟ್ ಆಗ್ಬಿಟ್ಟಿದಾರೆ ಈಗ ಏನೇ ನಾವ್ ಕೇಳ್ಕೊಂಡ್ರು ಏನೇ ಆದ್ರೂ ಕಿವಿಗ ಹಾಕೋತಾ ಇಲ್ಲ ಅದಕ್ಕೆ ತೀರ್ಮಾನ ಜನ ತಗೊಳ್ತಾರೆ ಇನ್ ಕೆಲವೇ ದಿನಗಳಲ್ಲಿ ನೋಡ್ತಾರೆ ಯಾವ್ದು ಅಂದ್ರೆ ಅಲ್ಲಿರೋ ಶಾಸಕರುಗಳನ್ನೇ ಅವ್ರನ್ನ ಓಡಿಸ್ತಾರೆ ಯಾಕೆರೆ ಅಲ್ಲೇ ಗಾಲೆ ಹತ್ಕೊಂಡು ಉರಿತಾ ಇದೆ ಅಲ್ಲೇ ಕಾಂಗ್ರೆಸ್ ಬೆಂಕಿ ಹತ್ಕೊಂಡು ಉರಿತಾ ಇದೆ ಸಿದ್ದರಾಮಯ್ಯವ್ರು ಮಾಡಿರೋದು ಇದು ಏನು ಅಂತ ಗೊತ್ತಿದೆ ಅವ್ರಿಗೆ ಆದ್ರೂ ಮಾತಾಡಕ್ಕೆ ಆಗ್ತಾ ಇಲ್ಲ ಇನ್ ಕೆಲವೇ ದಿನಗಳಲ್ಲಿ ಅವರೆಲ್ಲ ಎರಡ್ ಮೂರ್ ಪಂಗಡ ಆಗಿ ಅದನ್ನ ಅವರೇ ಹೊಡೆದಾಡ್ಕೊಂಡು ಈಚೆ ಬಂದಿ ಸರ್ಕಾರ ತಾನಾಗೆ ಪತನ ಆಗುತ್ತೆ ಅವಾಗ ಮುಂದಿನ ಚಿತ್ರಣ ಬೇರೆ ಆಗುತ್ತೆ ಅವಾಗ ನೋಡ್ತಾ ಇರಿ ನಾವ್ಯಾರು ಬಿಳ್ಸಕ್ಕಲ್ಲ ನಾವೇನಂತ ಹೇಳ್ತಿರೋದು ನಮ್ಮ ಹಗರಣಗಳು ಅವರು ಸಿದ್ಧರಾಮಯ್ಯನವರು ಮಾನ ಮರದಿಂದ ಅವ್ರು ರಾಜೀನಾಮೆ ಕೊಡ್ಲಿ ಅಂತ ಅಷ್ಟೇ ಅದನ್ನ ಮುಂದಿನ ದಿನಗಳಲ್ಲಿ ಕೊಟ್ಟಿಲ್ಲ ಅಂದ್ರೆ ಅಲ್ಲೇ ಒಡೆದಾಡ್ಕೊಂಡು ಅವರೇ ರಾಜೀನಾಮೆ ಕೊಡಿಸ್ತಾರೆ ಇದೆಲ್ಲರಿಗೂ ಇಡೀ ರಾಜ್ಯದ ಜನತೆಗೆ ಇವತ್ತು ಸಿದ್ದರಾಮಯ್ಯನ ಮೂರು ಹಗರಣ ಗೊತ್ತಾಗ್ಬಿಟ್ಟಿದೆ ಮೂರು ಹಗರಣ ಎಂಬತ್ತೊಂಬತ್ತು ಕೋಟಿ ಆರು ಅರವತ್ತೆರಡು ಅಂತ ಅವರೇ ಹೇಳ್ತಾರೆ ದಲಿತರು ವಾಲ್ಮೀಕಿ ಹಗರಣ ಎಲ್ಲ ಹಗರಣಗಳು ಅವ್ರಿಗೆ ಗೊತ್ತಿದೆ ಸಿದ್ದರಾಮಯ್ಯನವ್ರಿಗೆ ಅವ್ರೇನು ದಡ್ಡ್ರಲ್ಲ ಆದ್ರೂ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ ಮುಂದಿನ ಕಾದ್ ನೋಡಿ ಜನತೆಗೆ ಉತ್ತರ ಕೊಡ್ಬೇಕು ಇಲ್ಲ ಅಂದ್ರೆ ಅವ್ರು ರಾಜೀನಾಮೆ ಕೊಟ್ಟಿ ಮನೆಗೆ ಹೋಗೋ ಗಂಟ ಇನ್ ಮುಂದಿನ ರೂಪರೇಷೆಗಳನ್ನ ನಮ್ ನಾಯಕರು ರೂಪಿಸ್ತಾರೆ ಅದ್ರಲ್ಲೂ ನಾವು ಹೋರಾಟ ಆಡಳಿತದಲ್ಲಿ ಅತಿ ಭ್ರಷ್ಟ ಯಾರು ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಲೂಟಿ ಹೊಡೆದು ದಲಿತರ ಹೆಸರಲ್ಲಿ ಹಿಂದುಳಿದವ್ರದ ಹೆಸರಲ್ಲಿ ಯಾರಾದ್ರೂ ಇವತ್ತು ಲೂಟಿ ಹೊಡೆದಿದ್ರೆ ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಏನ್ ನಾಯಕರಿದಾರಲ್ಲ ಇವತ್ತು ದೊಡ್ಡ ದೊಡ್ಡ ಕೊಚ್ಚಕಂತಾರಲ್ಲ ಅವರೆಲ್ಲ ಲೂಟಿ ಹೊಡೆದು ದೊಡ್ಡವರಾದರೆ ತಾವ ಆಗ್ತೀವಿ ಅಂತಂದ ಹೇಳ್ಬಿಟ್ಟು ಇವತ್ತು ಅಧಿಕಾರ ಬಿಟ್ಟು ರೆಡಿ ಇಲ್ಲ ಈ ರಾಜ್ಯದಲ್ಲಿ ಎಸ್ ವೀಕ್ಷಕರು ಇದಿಷ್ಟು ಏನು ಜೆಡಿಎಸ್ ಕಾರ್ಯಕರ್ತರ ಮಾತು ನಾವು ತಾವು ಯಾವುದೇ ಕಾರಣಕ್ಕೂ ಈ ಒಂದು ಪಾದಯಾತ್ರೆಯನ್ನು ಕೈ ಬಿಡಲ್ಲ ಅದೇ ರೀತಿ ಮುಂದಿನ ದಿನದಲ್ಲಿ ಮತ್ತಷ್ಟು ಹೋರಾಟವನ್ನು ನಡೆಸುತ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ರು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಾಯ್ ಲೈಗೌಡ್ ಕರ್ನಾಟಕ ಟಿವಿ ಮೈಸೂರು